ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ತಪ್ಪಾಗಿ ಅರ್ಥೈಸಿ ಹಾಗೂ ಆದೇಶಕ್ಕೆ ಪೂರಕವಾಗಿ 2009 ಅಂದಿನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಹೊರಡಿಸಿದ್ದ ಸುತ್ತೋಲೆಯನ್ನ ಧಿಕ್ಕರಿಸಿ ಅಧಿಕಾರಿಗಳು ಹಿಂದೂ ದೇವಾಲಯಗಳ ನಾಶಪಡಿಸಿದ ಕೃತ್ಯವನ್ನ ಖಂಡಿಸಿ ಹಿಂದೂಪರ ಸಂಘಟನೆಯವರು ಕುಮಟಾ ಮತ್ತು ಯಲ್ಲಾಪುರದಲ್ಲಿ ಮನವಿ ಸಲ್ಲಿಸಿದ್ದಾರೆ. ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಸಹಾಯಕ ಆಯುಕ್ತರ ಮೂಲಕ ಮುಖ್ಯಮಂತ್ರಿಗಳಿಗೆ ಸೋಮವಾರ ಮನವಿ ಸಲ್ಲಿಸಲಾಯಿತು. ಅಧಿಕಾರಶಾಹಿಗಳು ಕರ್ನಾಟಕದೆಲ್ಲೆಡೆ ಹಿಂದೂ ದೇವಾಲಯಗಳ ನಾಶಪಡಿಸುವ ಕೃತ್ಯವನ್ನು ಮೈಸೂರಿನಿಂದ ಆರಂಭಿಸಿದ್ದು ಹುಚ್ಚಗಣಿ ಗ್ರಾಮದ ಪುರಾತನ ದೇವಸ್ಥಾನವನ್ನ ಕಾನೂನುಬಾಹಿರವಾಗಿ ಧ್ವಂಸಗೊಳಿಸಲು ಕಾರಣರಾದ ಮೈಸೂರಿನ ಜಿಲ್ಲಾಧಿಕಾರಿ ಹಾಗೂ ನಂಜನಗೂಡು ತಹಶೀಲ್ದಾರ್ ವಿರುದ್ದ ಕ್ರಮ ಕೈಗೊಳ್ಳಬೇಕು. ಸಾರ್ವಜನಿಕ ಹಿಂದೂ ದೇವಾಲಯಗಳ ಶಾಶ್ವತ ಸುರಕ್ಷತೆಗಾಗಿ ಸುಪ್ರೀಂಕೋರ್ಟಿನ ಆದೇಶದ ಅನ್ವಯವೇ ವಿಶೇಷ ಕಾನೂನು ರಚಿಸಿ ತಕ್ಷಣ ಜಾರಿಗೊಳಿಸಬೇಕೆಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಸನಾತನ ಧರ್ಮದ ತಳಹದಿ ದೇವಸ್ಥಾನವಾಗಿದ್ದು ಇನ್ನು ಮುಂದೆ ಯಾವುದೋ ಅಧಿಕಾರಿ ಬಂದು ದೇವಸ್ಥಾನ ಕೆಡವಲು ಹಿಂದೂ ಜಾಗರಣ ವೇದಿಕೆ ಬಿಡುವುದಿಲ್ಲ. ಮಸೀದಿ ಮೇಲೆ ಧ್ವನಿವರ್ಧಕ ಹಾಕಬಾರದು ಎಂದು ಸುಪ್ರೀಂಕೋರ್ಟ್ ತೀರ್ಪು ನೀಡಿದೆ. ಅದನ್ನ ಅಧಿಕಾರಿಗಳು ಯಾಕೆ ಅನುಷ್ಠಾನಕ್ಕೆ ತಂದಿಲ್ಲ? ಎಷ್ಟೋ ರಸ್ತೆಗಳ ಮೇಲೆ ಮಸೀದಿ ದರ್ಗಾಗಳಿವೆ, ಅದು ಅಧಿಕಾರಿಗಳ ಕಣ್ಣಿಗೆ ಕಾಣೋದಿಲ್ವೆ? ಹಿಂದೂಗಳ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ. ತಾಳ್ಮೆ ಕಳೆದುಕೊಂಡ್ರೆ ಮುಂದಿನ ಅನಾಹುತಕ್ಕೆ ಸರ್ಕಾರವೇ ಹೊಣೆ ಎಂದು ಹಿಂದೂ ಜಾಗರಣ ವೇದಿಕೆಯ ಪ್ರಾಂತ ಕಾರ್ಯದರ್ಶಿ ಭಾಸ್ಕರ್ ನಾಯ್ಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈಗ ಯಾರೋ ಒಂದು ದೇವಸ್ಥಾನವನ್ನು ಯಾವುದೋ ಅಧಿಕಾರಿ ಬಂದು ದೇವಸ್ಥಾನವನ್ನು ಕೆಡುತ್ತಾನೆ ಅಂದ್ರೆ ಇದು ನಾವು ಯೋಚನೆ ಮಾಡಬೇಕಾದಂತ ಸಂಗತಿ. ಸುಪ್ರೀಂ ಕೋರ್ಟ್ ಹೇಳ್ತದೆ ದೇವಸ್ಥಾನವನ್ನು ಉರುಳಿಸ್ತಾರೆ, ಆದ್ರೆ ಸುಪ್ರೀಂ ಕೋರ್ಟ್ ಹೇಳಿದಂತ ಎಲ್ಲಾ ನಿರ್ಣಯವನ್ನ ಜಾರಿಗೆ ತರ್ತಾರ? ಸುಪ್ರೀಂ ಕೋರ್ಟ್ ಹೇಳಿದೆ ಮಸೀದಿ ಮೇಲೆ ಆ ಸೌಂಡ್ ಹಾಕಿ ಮೈಕ್ ನಲ್ಲಿ ಕೂಗಬಾರದು ಅಂತ. ಯಾವ ಮಸೀದಿ ಮೇಲೆ ಮೈಕ್ ಅಂತ ತೆಗೆದಿದ್ದಾರೆ? ಹಾಗಾದ್ರೆ ದೇವಸ್ಥಾನ ಮಾತ್ರ ಅನಧಿಕೃತ ಆದ್ರೆ ಇಲ್ಲಿರುವಂತಹ ಮಸೀದಿಗಳು ಚರ್ಚ್ಗಳು ಯಾವ್ದು ಅನಧಿಕೃತ ಅಲ್ವಾ? ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೋಡಿ, ಎಲ್ಲಾ ಎತ್ತರದ ಗುಡ್ಡಗಳ ಮೇಲೂ ಕ್ರಾಸ್ ಇದೆ. ಯಾರು ತಂದು ನೆಟ್ಟಿರೋದು? ಅದು ಅನಧಿಕೃತ ಅಲ್ವಾ? ಇಲ್ಲಿ ಮಸೀದಿಗಳು ಎಲ್ಲಿ ಬೇಕಾದ್ರಲ್ಲಿ ಹುಟ್ಟುಕೊಂಡಿದೆ. ಇದೇ ಮುಖ್ಯಮಂತ್ರಿಗಳು ಯೋಚನೆ ಮಾಡಬೇಕು. ಮೈಸೂರಿನ ಯಾವುದೋ ಮೂಲೆಯಲ್ಲಿ ನಂಜನಗೂಡಿನ ಒಂದು ಮೂಲೆಯಲ್ಲಿ ಇರುವಂತಹ ಹುಚ್ಚುಗಣಿಯಲ್ಲಿ ಹೋಗಿ ದೇವಸ್ಥಾನ ಉರುಳಿಸ್ತಾರೆ. ಮೈಸೂರಿನ ಹೃದಯ ಭಾಗ ಅದು, ದೇವರಾಜರ ರಸ್ತೆ ಅಂದ್ರೆ ಅದರ ರಸ್ತೆಯಲ್ಲಿ ಒಂದು ದರ್ಗಾ ಇದೆ, ಪ್ರಯಾಣಿಕರೆಲ್ಲ ಬಳಸಿಕೊಂಡು ತಿರುಗಾಡ್ತಾರೆ. ಸರ್ಕಾರಕ್ಕೆ ಅದು ಕಣ್ಣು ಕಾಣುದಿಲ್ವಾ? ಜಿಲ್ಲಾಧ್ಯಕ್ಷ ಸದಾನಂದ ಕಾಮತ್, ತಾಲೂಕಾಧ್ಯಕ್ಷ ಗಣೇಶ್ ಭಟ್ ಬಗ್ಗೋಣ್, ಹೇಮಂತ್ ಕುಮಾರ್ ಗಾಂವ್ಕರ್, ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಮಾಸ್ತಿಗೌಡ, ಕಾರ್ಯದರ್ಶಿ ರವಿ ನಾಯ್ಕ್, ಖಜಾಂಚಿ ವಿನಯ್ ನಾಯ್ಕ್, ವಿಭಾಗ ಖಜಾಂಚಿ ವೆಂಕಟೇಶ್ ಪ್ರಭು, ಜಿಲ್ಲಾ ಖಜಾಂಚಿ ವಿವೇಕ್ ನಾಯಕ್, ಪ್ರಮುಖರಾದ ಚಂದ್ರಶೇಖರ್ ನಾಯ್ಕ್, ಮಣಿಕಂಠ ಅಂಬಿಗ, ಉಮೇಶಾಚಾರಿ, ನಾಗರಾಜ್ ಹರಿಕಂತ್ರ, ಗಣೇಶ್ ನಾಯ್ಕ್, ಕಿರಣ್ ಹರಿಕಂತ್ರ ಸೇರಿದಂತೆ ಮತ್ತಿತರರು ಇದ್ದರು. ಇನ್ನು ಮೈಸೂರಿನ ನಂಜನಗೂಡಿನಲ್ಲಿ ರಸ್ತೆ ಬದಿಯಲ್ಲಿದ್ದ ದೇವಿ ದೇವಾಲಯವನ್ನ ಸುಪ್ರೀಂಕೋರ್ಟ್ ಆದೇಶದ ನೆಪವೊಡ್ಡಿ ಜಿಲ್ಲಾಡಳಿತ ಏಕಾಏಕಿ ಕೆಡವು ಹಾಕಿದ್ದನ್ನ ಖಂಡಿಸೋದಲ್ಲದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಾಗೂ ವಿಶೇಷವಾಗಿ ಯಲ್ಲಾಪುರದಲ್ಲಿ ಕಾನೂನಿನ ನೆಪದಲ್ಲಿ ದೇಗುಲಕ್ಕೆ ಕೈ ಹಾಕಿದ್ರೆ ಹಿಂದೂ ಸಮಾಜದ ಕೋಪಕ್ಕೆ ಸರ್ಕಾರ ಗುರಿಯಾಗಲಿದೆ. ಈ ಕುರಿತು ಸರ್ಕಾರ ಗಂಭೀರ ಚಿಂತನೆ ಮಾಡಿ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗದಂತೆ ನೋಡಿಕೊಳ್ಳಬೇಕಿದೆ ಎಂದು ಹಿರಿಯ ಮುಖಂಡ ರಾಮು ನಾಯ್ಕ್ ತಹಶೀಲ್ದಾರರಿಗೆ ಹಿಂದೂ ಸಂಘಟನೆಗಳ ಪರವಾಗಿ ಮನವಿ ಸಲ್ಲಿಸುವ ಪೂರ್ವದಲ್ಲಿ ಹೇಳಿದ್ರು. ಹಿಂದೂ ದೇವಸ್ಥಾನಗಳನ್ನು ಒಡಿಬೇಕನ್ನುವಂತ ಹುನ್ನಾರ ಇದ್ದರಿಂದ ಆ ದುರುದ್ದೇಶಪೂರ್ವಕವಾಗಿ ಆ ದೇವಸ್ಥಾನಗಳನ್ನು ಒಡೆದಿದೆ. ಇಡೀ ರಾಜ್ಯದಂತ ಹಿಂದೂಗಳ ಒಂದು ಆಕ್ರೋಶಕ್ಕೆ ಕಾರಣ ಆಗಿದೆ. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಸುಮಾರು 4,500 ಹೆಚ್ಚು ದೇವಸ್ಥಾನಗಳನ್ನು ಒಡೆಯುವಂತದ ಬಗ್ಗೆ ಸರ್ಕಾರ ಅಥವಾ ಸುಪ್ರೀಂ ಕೋರ್ಟ್ ಆದೇಶ ಮೇರೆಗೆ ಅತ್ಯಂತ ಗಂಭೀರವಾದಂತಹ ಪ್ರಯತ್ನಗಳು ನಡೀತಾ ಇದೆ. ಆ ಒಂದು ಪ್ರಯತ್ನದ ಹಿನ್ನೆಲೆಯಲ್ಲಿ ಅದನ್ನು ತಡಿಬೇಕಂತ ಹೇಳಿ. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಪ್ರಮುಖ ನಾರಾಯಣ್ ನಾಯ್ಕ್, ಸಂತೋಷ್ ನಾಯ್ಕ್, ವಿಶಾಲ್ ವಾಳಂಬಿ, ವಿನೋದ್ ತಳೇಕರ್, ಬಾಬು ಬಾಂದೇಕರ್, ನಾಗೇಶ್ ಯಲ್ಲಾಪುರ್ಕರ್, ಮಂಜು, ಜಗನ್ನಾಥ್ ರೇವಣ್ಕರ್ ಇನ್ನಿತರ ಪ್ರಮುಖರು ಉಪಸ್ಥಿತರಿದ್ದರು. ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಾಗ ಭರವಸೆ ನೀಡಿದ್ದಂತೆ ಪಂಚಮಸಾಲಿಗಳನ್ನ 2A ಸೇರಿಸಿ ಎಂದು ಆಗ್ರಹಿಸಿ ಮುಂಡಗೋಡ ಪಟ್ಟಣದ ತಹಶೀಲ್ದಾರ್ ಕಚೇರಿ ಎದುರು ಸೋಮವಾರ ಪಂಚಮಸಾಲಿ ಸಮಾಜದ ಮುಖಂಡರು ಪ್ರತಿಭಟನೆಯನ್ನ ನಡೆಸಿದ್ರು. ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಂಘದ ಕಾರ್ಯಕರ್ತರು 2A ಮೀಸಲಾತಿಗೆ ಸೇರಿಸುವಂತೆ ಜಯ ಮೃತ್ಯುಂಜಯ ಸ್ವಾಮಿಗಳ ನೇತೃತ್ವದಲ್ಲಿ ಹೋರಾಟ ನಡೆಸಿದ್ದೆವು. ಆ ವೇಳೆ ಸಿಎಂ ಆಗಿದ್ದ ಯಡಿಯೂರಪ್ಪ ಅವರು 2A ಮೀಸಲಾತಿ ನೀಡಲು 6 ಸಮಯವನ್ನ ಕೇಳಿದ್ದರು. ಆದರೆ ಈಗ ಯಡಿಯೂರಪ್ಪರ ಸಮಯದ ಅವಧಿ ಮುಗಿದಿದೆ. ಈಗ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಯಾಗಿದ್ದಾರೆ. ಹೀಗಾಗಿ ಕೂಡಲೇ ಪಂಚಮಸಾಲಿ ಸಮಾಜವನ್ನ 2A ಸೇರಿಸುವಂತೆ ಸಂಘದ ಮುಖಂಡರು ಹಾಗೂ ಸಮಾಜದ
ಬಾಂಧವರು ಸರ್ಕಾರಕ್ಕೆ ಒತ್ತಾಯಿಸಿದ್ರು. ಒಂದು ವೇಳೆ ನಮ್ಮ ಬೇಡಿಕೆ ಈಡೇರದಿದ್ರೆ ಉಗ್ರ ಹೋರಾಟ ಕೈಗೊಳ್ಳಲಾಗುವುದೆಂದು ಎಚ್ಚರಿಸಿದ್ರು. ಈ ವೇಳೆ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಕುಟ್ರಿ, ರಾಮಣ್ಣ ಕುನ್ನೂರ್, ಗುಡ್ಡಪ್ಪ ಕಾತೂರ್, ಶಿವಾನಂದ್ ನಿಡಗುಂದಿ, ಶೇಖಪ್ಪ ಹೊನ್ನಳ್ಳಿ, ಚಂದ್ರು ಹಡ್ಪದ್, ಮಲ್ಲಿಕಾರ್ಜುನ್ ಗೌಳಿ, ಸುರೇಶ್ ಗೌಳಿ, ನಟರಾಜ್ ಕಾತೂರ್, ಮಲ್ಲೇಶಪ್ಪ ಗೊಟ್ಟಗೋಡಿ, ರುದ್ರಗೌಡ ಚೆನ್ನಪ್ಪನವರ್ ಸೇರಿದಂತೆ ಹಲವು ಪ್ರಮುಖರು ಭಾಗಿಯಾಗಿದ್ದರು. ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ, ಹೋಮ, ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ. ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣು, ಬೇಲಪತ್ರ, ತುಳಸಿ, ಕರ್ಕಿ, ಬಲಿಸೊಪ್ಪು, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆವಳ ಮಾಲೆ, ಪೂಜಾ ಬಟ್ಟೆ, ಪೂಜಾ ಪಾತ್ರೆ, ಬುಟ್ಟಿ, ಮಡಿಕೆ, ಮಾತೆಗುಳಿ, ಒನಕೆ, ಬೀಸುವ ಕಲ್ಲು, ಹೋಮದ ಕುಂಡ, ಸೆಗಣಿ ಬೆರಣಿ, ಹೋಮದ ಕಟ್ಟಿಗೆ, ನವಗ್ರಹ ಕಟ್ಟಿಗೆ, ಶಂಕ, ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿ ಲಭ್ಯ. ಇನ್ನು ಆಕಳ ಹಾಲು, ಶುದ್ಧ ತುಪ್ಪ, ಮೋದಕ, ಬೇಸನ್ ಲಾಡು, ಬೂಂದಿ ಲಾಡು, ಹೋಳಿಗೆ, ಕರುಂಜಿ, ಚಕ್ಕುಲಿ, ಅಪ್ಪೆಮಿಡಿ, ಉಪ್ಪಿನಕಾಯಿ, ಜೇನುತುಪ್ಪ, ತೆಳುಬೆಲ್ಲ, ವಿವಿಧ ತರಹದ ಹಪ್ಪಳ, ಚಟ್ನಿ ಪೌಡರ್, ಹೋಮ್ ಮೇಡ್ ಮಸಾಲಾ ಪೌಡರ್, ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ, ಸಿರಿಧಾನ್ಯ, ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ. ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ, ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು. 87 ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ. ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್, ಕೆನರಾ ಬ್ಯಾಂಕ್ ಕೆಳಗಡೆ, ರಾಯ್ಕರ್ ಮೇನರ್, ಕೈಕಿಣಿ ರೋಡ್, ಕಾರವಾರ.